ಹೇ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಏಯ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದು ಫಸ್ಟ್ ಹಿಂದಿ ಕ್ಲಾಸ್ ಆಗಿದೆ ಫಸ್ಟ್ ಕ್ಲಾಸಲ್ಲಿಂದ ನಾನು ಇವಾಗ ಪೊಯಮಿಂದ ಶುರು ಮಾಡೋಣ ಅಂತ ಅಂದ್ಕೊಳ್ತೀವಿ ಸೊ ನಿಮ್ಗೆ ಫಸ್ಟಿಗೆ ಪ್ರಾರ್ಥನಾ ಅನ್ನೋ ಒಂದು ಪೊಯಮ್ ಇದೆ ಈ ಪೊಯಮ್ನ ಯಾರು ಬರ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸೊ ಅದನ್ನ ಅಂತ ನಾವು ಕರಿತೀವಿ ಯಾರು ಅಂತ ನಮ್ಗೆ ಗೊತ್ತಿಲ್ಲದಿರುವಾಗ ಅದಕ್ಕೆ ಸಂಕಲಿತ ಅಂತ ಹೆಸರಿಟ್ಟಿರ್ತೀವಿ ಓಕೆನಾ ಪೊಯಮ್ ಶುರು ಮಾಡೋಣ नोड़ी सच बोलो सच बात विचारो भले काम पर जीवन वारे फर्स्ट सच बोले, सच बोले, सच विचारे भले काम पर जीवन वारे मिलकर रहे नियम अपनाये बीती बातों को बिसराए छोटे बड़े सभी मिल जाए गिरे हुए को तुरंत उठाए करे किसी का ना अपमान ऐसे ही मति दो भगवान एक रहे सद्भाव रखे हम देश देश में मान रखे हम हट छोड़े संयम अपनाए मातृभूमि पर बली बली जाये ಏನು ಹೇಳ್ತಿದೆ ಈ ಎಮೋ ಫಸ್ಟ್ ಪ್ರಾರ್ಥನಾ ಅಂತ ಇದೆ ಅಂದರೆ ಇದನ್ನ ಕೇಳ್ಕೊಂಡಿರೋದು ಪ್ರಾರ್ಥನ ಅಂದರೆ ಏನು ಪ್ರಾರ್ಥನೆ ಮಾಡೋದು ಅಲ್ವಾ ಏನಂತ ಪ್ರಾರ್ಥನೆ ಮಾಡ್ತಿದಾರಲ್ಲಿ ಸಚ್ ಬೋಲೋ ಸಚ್ ಬಾತ್ ವಿಚಾರೇ ಸ ನಿಜವಾಗ್ ಸಚ್ ಅಂದ್ರೆ ಏನು ಟ್ರೂತ್ ಇವತ್ತು ನಾವು ಟ್ರೂತ್ನ ಹೇಳಬೇಕು ಸುಳ್ಳು ಹೇಳಬಾರ್ದು ಅಲ್ವಾ ಯಾವಾಗಿದ್ರು ಅಷ್ಟೇ ಇಂಥ ಕಷ್ಟದ ಅಲ್ಲಿ ಇದ್ರು ನಾವು ನಿಜ ಮಾತ್ರ ಮಾತ್ರ ಮಾತಾಡಬೇಕು ಸಚ್ ಬೋಲೋ ಸಚ್ ಬಾತ್ ವಿಚಾರೆ ಸಚ್ ನಿಜವಾಗಿರೋ ವಿಷಯಗಳನ್ನ ಮಾತ್ರ ಮಾತಾಡಿ ಭಲೇ ಕಾಮಪರ್ ಜೀವನ್ ವಾರೆ ಇದರಿಂದ ಏನಾಗುತ್ತೆ ಒಳ್ಳೆ ಕೆಲಸನ ನಾವು ಸಾಧಿಸ್ಬೋದು ಜೀವನದಲ್ಲಿ ಒಳ್ಳೆ ಕೆಲಸ ಬಲೆ ಅಂದರೆ ಒಳ್ಳೆಯದು ಅಲ್ವಾ ಒಳ್ಳೆ ಕೆಲಸನ ಸಾಧಿಸಬಹುದು ಸುಳ್ಳು ಹೇಳೋದ್ರಿಂದ ಇವಾಗ ನಮಗೆ ಏನಾದರೂ ಒಂದು ಖುಷಿ ಬಟ್ ಮುಂದೆ ಅದು ಅದ್ರ ಪರಿಣಾಮ ನಾವು ಅನುಭವಿಸಲೇಬೇಕಾಗುತ್ತೆ ಸೊ ಯಾವತ್ತಿದೃಷ್ಟೇ ನಿಜವಾಗ್ಲೂ ಋತುನ ಮಾತಾಡಬೇಕು ಸುಳ್ಳು ಮಾತಾಡಬಾರ್ದು ಅಂತ ಹೇಳ್ತಾರೆ ಮಿಲ್ಕರ್ ರಹೇ ನಿಯಂ ಅಪನಾಯಿ ಮಿಲ್ಕರ್ ರಹೆ ಅಂದರೆ ಎಲ್ಲರೂ ಒಟ್ಟಿಗೆ ಇರೋಣ ಒಟ್ಟಿಗೆ ಇದ್ದು ಏನಾದರೂ ರೂಲ್ಸ್ ಇದ್ರೆ ರೂಲ್ಸ್ನ ಫಾಲೋ ಮಾಡೋಣ ರೂಲ್ಸ್ನ ಇವತ್ತು ಬ್ರೇಕ್ ಮಾಡಬಾರ್ದು ಬೀತಿ ಬಾತಂಕೋ ಬಿಸರಾಯಿ ಕಳ್ದು ಹೋಗಿರೋ ವಿಷಯಗಳನ್ನ ಅಥವಾ ಹೋಗಿರೋ ಸಮಯನ ಮತ್ತೆ ನಾವು ಕುತ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋಬಾರ್ದು ಅದ್ರ ಬಗ್ಗೆ ಕಳ್ ಹೋಗಿದ್ಯಾ ಮುಗಿತು ಅದನ್ನ ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಅದನ್ನ ಬಿಟ್ಬಿಡ್ಬೇಕು ಬೀತಿ ಬಾತಂಕೋ ಬಿಸಿರಾಯಿ ಬಿಟ್ಬಿಡ್ಬೇಕು ಅದನ್ನೆಲ್ಲ ಚೋಟೆ ಬೆಳೆ ಸಬಿ ಮಿಲ್ಚಾಯಿ ಚಿಕ್ಕವರು ದೊಡ್ಡವರು ಎಲ್ಲರೂ ಒಟ್ಟಿಗೆ ಇರಬೇಕು ಗಿರಿ ಹುಯಕ್ಕೋ ತುರಂತುಟಾಯಿ ಒಟ್ಟಿಗೆ ಇದ್ದು ಏನು ಮಾಡಬೇಕು ಸುಮ್ಮನೆ ಒಟ್ಟಿಗೆ ಇರೋ ಇಲ್ಲ ಯಾರಾದ್ರೂ ಕೆಳಗೆ ಬೀಳ್ತಿದಾರೆ ಅನ್ನೋರ್ನ ನಾವು ಎಲ್ಲರೂ ಸೇರಿ ಅವ್ರನ್ನ ಎತ್ತಿ ಹಿಡಿಬೇಕು ಅವ್ರಿಗೆ ಇನ್ನು ಪ್ರೋತ್ಸಾಹಿಸಬೇಕು ಇಲ್ಲ ನಿಮ್ ಕೈಯಲ್ಲಿ ಆಗುತ್ತೆ ಅಂತ ಅದ್ ಬಿಟ್ಬಿಟ್ಟು ಇಲ್ಲ ನಿಮ್ಗೆ ಆಗಲ್ಲ ಅಂತ ಹೇಳ್ಕೊಂಡು ಅವ್ರಿಗೂ ಇನ್ನು ವೀಕ್ ಮಾಡ್ಬಾರ್ದು ಅವ್ರನ್ನ ಕರೆ ಕಿಸಿಕಾನ ಅಪಮಾನ್ ಏಸೆ ಹಿ ಮತಿದೋ ಭಗವಾನ್ ಅಂದರೆ ಏನು ಯಾವತ್ತಿದ್ರೂ ಅಷ್ಟೇ ಯಾರಿಗೂ ಅಷ್ಟೇ ಇನ್ಸಲ್ಟ್ ಮಾಡಬಾರ್ದು ಅವ್ರಿಗೆ ಬೇಜಾರಾಗೋ ಥರ ಮಾತಾಡಬಾರ್ದು ನಾವು ಅಪಮಾನ್ ಮಾಡಬಾರ್ದು ಆ ಥರ ಎಲ್ಲ ಏನೇ ಇದ್ರು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆ ಮಾತುಗಳನ್ನ ಹೇಳಿ ಅವ್ರಿಗೆ ಖುಷಿಪಡಿಸಬೇಕು ಹೊರತು ಯಾರಿಗೂ ಬೇಜಾರು ಮಾಡಬಾರ್ದು ಈ ಥರನೇ ಎಲ್ಲರಿಗೂ ಬುದ್ಧಿ ಕೊಡೋದೇವ್ರೆ ಅಂತ ಕೇಳ್ಕೊತಿದ್ದಾರೆ ಏಕ್ರಹೆ ಸದ್ಭವ್ ರಕ್ಕೆ ಹಮ್ ದೇಶ ದೇಶ್ ಮೇ ಮಾನ್ ರೆ ಹಮ್ ಎಲ್ಲರೂ ಇದೇ ಥರ ಒಟ್ಟಿಗೆ ಇರೋಣ ಏ ಕ್ರಹೆ ಸದ್ಭವ್ರಕ್ಕೆ ಹಮ್ ಒಳ್ಳೆ ಗುಣಗಳ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋಣ ಎಲ್ಲರೂ ಸೇರಿ ದೇಶ ವಿದೇಶಗಳಲ್ಲೆಲ್ಲ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ನಮ್ಮ ದೇಶದ ಹೆಸರನ್ನ ನಾವು ಉಳಿಸ್ಬೇಕು ಹಟ್ ಜೋಡೆ ಸೈ ಎಂ ಅಪ್ನಾಯ ಹಠವ ಹಠ ಮಾಡ್ತೀವಲ್ಲ ಹಠವನ್ನು ಬಿಡಬೇಕು ಮೊದಲು ಯಾರೇ ಇದ್ರೂ ಅಷ್ಟೇ ಹಠ ಮಾಡೋದನ್ನ ಬಿಟ್ಟು ಇವಾಗ ನಾವು ಯಾವ ಸಿಚುವಲ್ಲಿ ಇದ್ವಿ ನಾವು ಹೇಗಿರಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಬುದ್ಧಿ ಬೆಳೆಸ್ಕೋಬೇಕು ಫಸ್ಟ್ ಆಫ್ ಆಲ್ ಮೆಚುರಿಟಿ ಇರಬೇಕು ನಮ್ಮಲ್ಲಿ ಸುಮ್ಮನೆ ಎಲ್ಲ ಟೈಮಲ್ಲೂ ಹಠ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಇಂಥ ಟೈಮಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮಾತೃಭೂಮಿ ಬರ್ ಬಲಿ ಬಲಿ ಜಾಯಿ ಅಂದ್ರೆ ಮಾತೃಭೂಮಿ ಮೇಲೆ ಯಾವತ್ತಿದ್ರೂ ನಮ್ಮ ಗೌರವ ಕಿಂಚಿತ್ ಕೂಡ ಕಡಿಮೆ ಆಗ್ಬೋದು ನಾವು ಗೌರವ ಪ್ರೀತಿಯಿಂದ ನಮ್ಮ ಮಾತೃಭೂಮಿನ ನೋಡ್ಕೋಬೇಕು ಯಾಕಂದ್ರೆ ಭೂಮಿ ತಾಯಿ ನಮಗೆ ಎಷ್ಟೆಲ್ಲ ಕೊಡ್ತಿದಾರಲ್ವಾ ನಾವು ಅದ್ರ ಬದಲಿಗೆ ಇಷ್ಟ ಅದು ಕೊಡೋಕೆ ಸಾಧ್ಯ ಇಲ್ವಾ ತಾಯಿಗೆ ಸೊ ಇದನ್ನೇ ಈ ಪಾಯಿಂಟ್ ಹೇಳ್ತೀವಿ ತುಂಬ ಅಂದರೆ ತುಂಬಾ ಸಿಂಪಲ್ ಪಾಯಿಂಟ್ ಇದನ್ನು ನೀವು ಇದಿದೆ ಇದನ್ನು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಶಬ್ದಾರ್ಥ ಇದೆ ಶಬ್ದಾರ್ಥ ಅಂದರೆ ವಾರ್ನ ಅಂದರೆ ನ್ಯಾ ನ್ಯಾಯಚಾರ್ ಕರ್ಣ ಸಮಪ್ರಿತ್ ಕರ್ಣ ಮತಿ ಬುದ್ಧಿ ಮತಿ ಅಂದರೆ ಕೇಳ್ಕೊಳೋದು ದೇವ್ರ ಹತ್ರ ಮತಿ ಕೊಡು ದೇವ್ರೆ ಅಂತೀವಲ್ಲ ಹಾಗೆ ಬುದ್ಧಿ ಕೊಡು ಅಂತ ಬಿಸಿರಾನ ಅಂದರೆ ಬುಲಾದಿನ ಬಿಸಿರಾನ ಅಂದರೆ ಹೇಳಲ್ಲ ಬಿಟ್ಬಿಡಬೇಕು ಅದನ್ನು ಅಂದರೆ ತುರಂತ ಅಂದರೆ ತುರಂತ ಅಂದರೆ ಫಾಸ್ಟ್ ತುರಂತ ಪಟ್ ಅಂತ ಜಲ್ದಿ ಹಾಗೂ ಹೇಳ್ಬೋದು ಮಾನ ಅಂದರೆ ಮರ್ಯಾದೆ ಶೋಕ ಅಂದರೆ ದುಃಖ ಶೋಕ ಅಂತೀವಲ್ಲ ದುಃಖ ಅದು ಅಪಮಾನ ಅಂದರೆ ತಿರಸ್ಕಾರ ತಿರಸ್ಕಾರ ಮಾಡ್ಬಿಡೋದು ತಿರಸ್ಕಾರ ಮಾಡಬಾರ್ದು ಯಾರನ್ನು ಅಂತ ಹೇಳೋದು ಆಂತರ್ ಅನಾಧರ್ ನಿಜ ಭಾಷ ಅಂದರೆ ಅಪನಿ ಭಾಷಾ ಓಕೆನಾ ಇಷ್ಟೇ ಇರತ್ತೆ ಇದ್ರೊಳಗೆ ಆಮೇಲೆ ಏಕ ಇದೆ ದೋ ತೀನ್ ಇದೆ ಬಿಟ್ಟು ಪದ್ಯಭಾಗ ಪೂರ್ಣಕೀಜಿ ಮಿಲೇರ ಹೇ ಹಮ್ ಆದಿದೆ ಯಾವುದು ಮಿಲೇರ ಹೇ ಬಂದ್ಬಿಟ್ಟು ಸೆಕೆಂಡ್ ಪ್ಯಾರಾಗ್ರಾಫ್ ಸೆಕೆಂಡ್ ಪ್ಯಾರಾಗ್ರಾಫಿಂದ ತುರಂತುಟಾಯಿ ಸೆಕೆಂಡ್ ಪ್ಯಾರಾಗ್ರಾಫ್ ಮತ್ತು ತರ್ಡ್ ಪ್ಯಾರಾಗ್ರಾಫ್ ಮೆಮೈಸೇಷನ್ ಇದೆ ಮಕ್ಕಳ ಸೊ ಇದನ್ನು ನೀವು ಕಲ್ಕೋಬೇಕಾಗುತ್ತೆ ಫಸ್ಟ್ ಪೋಯಮ್ ತುಂಬ ಅಂದರೆ ತುಂಬ ಈಸಿ ಪೋಯಮು ಕುತ್ಕೊಂಡು ಒಂದು ಮೂರು ನಾಲ್ಕು ಸೀಗೆ ಕತ್ಕೊ ಹೇಳಿ ರಿವೈಸ್ ಮಾಡ್ಕೊಳ್ಳಿ ಬೇಗ ಬರುತ್ತೆ ಓಕೆನಾ ಪಿ ವಿಡಿಯೋ ಇಷ್ಟ ಆಯಿತು ಅಂತ ಏನಾದರೂ ವರ್ಡ್ಸ್ ಅರ್ಥ ಆಗಿಲ್ಲ ಅಂದರೆ ಕಷ್ಟ ಆಗಿದ್ರೆ ಪೋಯಮು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಹೇಳ್ಕೊಡ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ತನಕ ವೀಡಿಯೋ ನೋಡಕ್ಕೆ ತ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಓಕೆನಾ ಥ್ಯಾಂಕ್ ಯು